ತುಮಕೂರಿನ ಗುಬ್ಬಿ ಭಾಗದಲ್ಲಿ ವಿಚಿತ್ರ ಪ್ರಾಣಿಯೊಂದು ಸಂಚಾರ ಮಾಡುತ್ತಿರುವಂತಹ ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಅರಣ್ಯಾಧಿಕಾರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ಎಸಿ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತದೆ. ವಿಚಿತ್ರ ಪ್ರಾಣಿ ಸಂಚಾರದ ವಿಡಿಯೋ ವೈರಲ್ ಆಗಿತ್ತು. ಏನು ತುಮಕೂರಿನ ತಗಿಹಳ್ಳಿ ಅರಣ್ಯ ಭಾಗದಲ್ಲಿ ಸಂಚಾರ ಮಾಡ್ತಾ ಇದೆ ಒಂದು ಪ್ರಾಣಿ ಅನ್ನುವಂತಹ ಚರ್ಚೆ ಸಾಕಷ್ಟು ಗ್ರಾಸವಾಗಿತ್ತು. ಇನ್ನು ಆನೆಯಂತೆ ವಿಚಿತ್ರವಾಗಿರುವ ಪ್ರಾಣಿ ಸಂಚಾರದ ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು. ವಿಚಿತ್ರ ಪ್ರಾಣಿಯ ವಿಡಿಯೋ ವೈರಲ್ ಹಿನ್ನೆಲೆ ಆತಂಕಗೊಂಡಿದ್ರು ಸ್ಥಳೀಯರು. ಇದುವರೆಗೂ ಇಂತಹ ಪ್ರಾಣಿಯನ್ನ ನೋಡಿಲ್ಲ ಅಂತ ಆತಂಕಗೊಂಡಿದ್ರು ಸ್ಥಳೀಯರು. ವಿಚಿತ್ರ ಪ್ರಾಣಿ ವಿಡಿಯೋ ವೈರಲ್ ಹಿನ್ನೆಲೆ ಜಿಲ್ಲಾ ಅರಣ್ಯಾಧಿಕಾರಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ರೀತಿಯ ಯಾವುದೇ ಒಂದು ಪ್ರಾಣಿ ಸಂಚಾರ ಗುಬ್ಬಿ ತಾಲೂಕಿನಲ್ಲಿ ಕಂಡು ಬಂದಿಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಜಿಲ್ಲಾ ಅರಣ್ಯಾಧಿಕಾರಿ. ಯಾರೋ ಇಂಟರ್ನೆಟ್ ನಲ್ಲಿ ಡೌನ್ಲೋಡ್ ಮಾಡಿ ಹರಿಯ ಬಿಟ್ಟಿದ್ದಾರೆ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅರಣ್ಯಾಧಿಕಾರಿ. ಗುಬ್ಬಿ ಭಾಗದಲ್ಲಿ ವಿಚಿತ್ರ ಪ್ರಾಣಿ ಸಂಚಾರದ ವಿಡಿಯೋ ವೈರಲ್ ಬಗ್ಗೆ ಅರಣ್ಯಾಧಿಕಾರಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ತುಮಕೂರಿನ ತಗ್ಗಿಹಳ್ಳಿ ಅರಣ್ಯ ಭಾಗದಲ್ಲಿ ಕಾಣಿಸಿಕೊಂಡಿದೆ ಈ ಒಂದು ಪ್ರಾಣಿ ಅನ್ನುವಂತಹ ಚರ್ಚೆ ಸಾಕಷ್ಟು ಆಗಿತ್ತು. ಆದರೆ ಈ ರೀತಿಯ ಯಾವುದೇ ಪ್ರಾಣಿ ಸಂಚಾರ ಗುಬ್ಬಿ ತಾಲೂಕಿನಲ್ಲಿ ಕಂಡು ಬಂದಿಲ್ಲ ಅಂತ ಜಿಲ್ಲಾ ಅರಣ್ಯಾಧಿಕಾರಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ತುಮಕೂರಿನ ಗುಬ್ಬಿ ಭಾಗದಲ್ಲಿ ಒಂದು ವಿಚಿತ್ರ ಪ್ರಾಣಿ ಸಂಚಾರ ಮಾಡ್ತಾ ಇದೆ ಅನ್ನುವಂತಹ ಸಾಕಷ್ಟು ಚರ್ಚೆ ಆಗಿತ್ತು. ಇದರ ಬಗ್ಗೆ ಜಿಲ್ಲಾ ಅರಣ್ಯಾಧಿಕಾರಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ರೀತಿಯಾದಂತಹ ಪ್ರಾಣಿ ಗುಬ್ಬಿ ಅರಣ್ಯ ಒಂದು ಭಾಗದಲ್ಲಿ ಯಾವುದೇ ಒಂದು ಪ್ರಾಣಿ ಕಾಣಿಸಿಕೊಂಡಿಲ್ಲ. ಯಾವ ಜನರು ಕೂಡ ಆತಂಕ ಪಡುವಂತಹ ಅಗತ್ಯ ಇಲ್ಲ ಅಂತ ಜಿಲ್ಲಾ ಅರಣ್ಯಾಧಿಕಾರಿ ಸ್ಪಷ್ಟನೆಯನ್ನ ಕೊಟ್ಟಿರುವಂಥದ್ದು. ಯಾರೋ ಈ ಬಗ್ಗೆ ಇಂಟರ್ನೆಟ್ ನಲ್ಲಿ ಡೌನ್ಲೋಡ್ ಮಾಡಿ ಹರಿಯ ಬಿಟ್ಟಿದ್ದಾರೆ. ಈ ರೀತಿಯ ಯಾವುದೇ ಒಂದು ಪ್ರಾಣಿ ಸಂಚಾರ ಗುಬ್ಬಿ ತಾಲೂಕಿನ ತಗ್ಗಿಹಳ್ಳಿ ಅರಣ್ಯ ಭಾಗದಲ್ಲಿ ಕಾಣಿಸಿಕೊಂಡಿಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಒಂದು ಜನರು ಸಾಕಷ್ಟು ಒಂದು ಯಾವುದೋ ಒಂದು ಪ್ರಾಣಿ ಒಂದು ಸಂಚಾರ ಮಾಡ್ತಾ ಇದೆ, ಅದರಲ್ಲೂ ಕೂಡ ವಿಚಿತ್ರವಾದಂತಹ ಪ್ರಾಣಿ ಯಾವುದೊಂದು ಸಂಚಾರ ಮಾಡ್ತಾ ಇದೆ ನಮ್ಮ ಒಂದು ಪ್ರದೇಶದಲ್ಲಿ ಅಂದಾಗ ಸಾಕಷ್ಟು ಒಂದು ಭಯಭೀತರಾಗಿರ್ತಾರೆ. ಈ ಒಂದು ವಿಷಯದ ಬಗ್ಗೆ ಸಾಕಷ್ಟು ಒಂದು ಚರ್ಚೆ ಕೂಡ ಮಾಡ್ತಾ ಇರ್ತಾರೆ. ಅದರಲ್ಲೂ ಕೂಡ ಈ ಒಂದು ಪ್ರಾಣಿ ವಿಚಿತ್ರವಾಗಿದೆಯಲ್ಲ, ನಾವು ಯಾವತ್ತೂ ಕೂಡ ಇಂತಹ ಪ್ರಾಣಿಯನ್ನ ಕಂಡಿಲ್ಲ ಅಂತ ಆತಂಕ ಕೂಡ ಕೊಂಡಿದ್ರು. ಇನ್ನು ಕಾಡಿನಿಂದ ನಾಡಿಗೆ ಸಾಕಷ್ಟು ಒಂದಷ್ಟು ಪ್ರಾಣಿಗಳು ಹರಿಸಿ ಬರ್ತಾ ಇರುತ್ತೆ. ಹುಲಿ ಆಗಿರ್ಬೋದು, ಚಿರತೆ ಆಗಿರ್ಬೋದು, ಒಂದು ಅರಣ್ಯ ಪ್ರದೇಶದಿಂದ ನಾಡಿಗೆ ಅವಾಗವಾಗ ಸಂಚರಿಸಿ ಬರ್ತಾ ಇರುತ್ತೆ. ಒಂದು ಆಹಾರವನ್ನ ಅರಸಿ ಬರ್ತಾ ಇರೋದು ಸಾಮಾನ್ಯವಾಗಿರುತ್ತೆ. ಅದರಲ್ಲೂ ಕೂಡ ಆನೆ ಆಗಿರ್ಬೋದು, ಒಂದು ಸಿಂಹ ಆಗಿರ್ಬೋದು, ಹುಲಿ ಆಗಿರ್ಬೋದು, ಚಿರತೆ ಆಗಿರ್ಬೋದು, ಯಾವುದೋ ಒಂದು ನಾಡಿನ ಪ್ರದೇಶದಲ್ಲಿ ಕಾಣಿಸಿಕೊಂಡಿದ್ದ ಅಂದಾಗಲೇ ಸಾಕಷ್ಟು ಒಂದು ಜನರು ಗುಂಪು ಕಟ್ಕೊಂಡಿರ್ತಾರೆ, ಒಂದಷ್ಟು ಚರ್ಚೆ ಮಾಡ್ತಾ ಇರ್ತಾರೆ. ಸ್ಕೂಲು, ಕಾಲೇಜು, ಕೆಲಸ ಎಲ್ಲಾ ಬಿಟ್ಟು ಆ ಒಂದು ಪ್ರಾಣಿಯನ್ನ ನೋಡಲು ಮುಗಿ ಬಿದ್ದಿರ್ತಾರೆ. ಒಂದ್ ಕಡೆ ಆತಂಕ ಸೃಷ್ಟಿ ಆಗಿದ್ರೆ ಇನ್ನೊಂದು ಕಡೆ ಒಂದು ಪ್ರಾಣಿ ಸಂಚಾರ ಮಾಡ್ತಿದ್ಯಂತೆ. ಇದರ ಬಗ್ಗೆ ಒಂದಷ್ಟು ಚರ್ಚೆ ಮಾಡೋದಕ್ಕೆ ಅಂತಾನೆ ಜನ ಸೇರ್ಕೊಂಡಿರ್ತಾರೆ. ಅಂಥದ್ರಲ್ಲಿ ಈ ಒಂದು ವಿಚಿತ್ರ ಪ್ರಾಣಿ ಕಾಣಿಸ್ಕೊಂಡಿದೆ, ನಮ್ಮ ಒಂದು ಗುಬ್ಬಿ ಭಾಗದಲ್ಲಿ ವಿಚಿತ್ರ ಪ್ರಾಣಿ ಸಂಚಾರ ಮಾಡ್ತಾ ಇದೆ ಅನ್ನುವಂತಹ ವಿಡಿಯೋನ ನೋಡಿದ ನಂತರ ಜನರು ಕೂಡ ಸಾಕಷ್ಟು ಒಂದು ಆತಂಕವನ್ನ ಪಟ್ಟಿದ್ರು. ಈ ಒಂದು ಪ್ರಾಣಿ ಯಾವ್ದಾಗಿರ್ಬೋದು, ಯಾವಾಗ ಈ ಒಂದು ಕಾಣಿಸಿಕೊಂಡಿದೆ, ಇದೇನು ಸಸ್ಯಾಹಾರಿನ, ಮಾಂಸಾಹಾರಿನ, ಇದೆಲ್ಲ ಬಗ್ಗೆ ಕೂಡ ಒಂದು ಚರ್ಚೆಯನ್ನ ಮಾಡ್ತಾ ಇದ್ರು. ಆದರೆ ಯಾವೊಂದು ಜನರು ಕೂಡ ಒಂದು ಆತಂಕವನ್ನ ಪಡೋದು ಬೇಡ ಅಂತ ಜಿಲ್ಲಾ ಅರಣ್ಯಾಧಿಕಾರಿ ಅನುಪಮಾ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಬನ್ನಿ ಕೇಳೋಣ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ನಾನೊಂದು ವಿಚಾರನ ನಾನು ಗಮನಿಸಿದ್ದೀನಿ. ಗುಬ್ಬಿ ತಾಲೂಕು ದೊಡ್ಡಗುಣಿ ಹತ್ರ ತಗ್ಗಿಹಳ್ಳಿ ಅರಣ್ಯ ಭಾಗದಲ್ಲಿ ವಿಚಿತ್ರವಾದ ಒಂದು ಪ್ರಾಣಿ ಕಾಣಿಸ್ಕೊಂಡಿದೆ ಅಂತೇಳಿ ಒಂದು ಪ್ರಾಣಿದು ಇಮೇಜ್ ಹಾಕಿ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಆ್ಯಕ್ಚುಲಿ ನಾವು ಈ ಪ್ರಾಣಿ ಬಂದು ಸೌತ್ ಅಮೇರಿಕಾದಲ್ಲಿ ಇರುವಂಥದ್ದು, ಆ್ಯಂಟೀಟರ್ಸ್ ಆ ಒಂದು ಗುಂಪಿಗೆ ಬರೋಂಥದ್ದು. ನಮ್ಮ ಭಾರತ ದೇಶದಲ್ಲಿ ಈ ಪ್ರಾಣಿ ಇಲ್ಲ, ಹಾಗಾಗಿ ಜನರು ಆ ಭಾಗದ ಜನರು ಭಯ ಬೀಳೋದಾಗಲಿ, ಇಲ್ಲ ವಿಚಿತ್ರ ಒಂದು ಪ್ರಾಣಿ ಬಂದಿದೆ ಅಂತೇಳಿ
ಒಂದು ಆತಂಕ ವ್ಯಕ್ತಪಡಿಸುವಂಥದ್ದು ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ಇದು ನಮ್ಮ ಭಾರತ ದೇಶದಲ್ಲೇ ಇಲ್ಲ. ಹಂಗಾಗಿ ಇದು ಅಮೇರಿಕದ ಪ್ರಾಣಿ ಆಗಿರೋದ್ರಿಂದ ಜನ ಯಾರು ಸಾರ್ವಜನಿಕರು ಭಯ ಬೀಳುವಂಥ ಅವಕಾಶ ಅವಶ್ಯಕತೆ ಇಲ್ಲ. ನಮಗೆ ವಿಡಿಯೋ ವೈರಲ್ ಆಗ್ತದೆ ಸಿಕ್ಕಾಬಟ್ಟೆ, ಇದರಿಂದ ಏನಾದರೂ ಕಾನೂನು ರೀತಿಯಾಗಿ ನೋಡ್ಕೊಬೋದು ಅಲ್ಲ. ಈ ರೀತಿ ಫೇಕ್ ವಿಡಿಯೋಸ್ನ ವೈರಲ್ ಮಾಡ್ತಾ ಇರೋದು ಜನರು ಎಲ್ಲೋ ಒಂದು ಕಡೆ ಆತಂಕ ಬರೆಸುವಂಥ ವಿಚಾರ ಆಗಿರೋದ್ರಿಂದ ನಾವೀಗ ಅದು ಸೈಬರ್ ಕ್ರೈಮ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಈಗ ನಿನ್ನೆ ನಾನು ಇನಿಷಿಯೇಟ್ ಮಾಡಿದ್ದೀನಿ. ಖಂಡಿತವಾಗ್ಲೂ ನಾವು ಕ್ರಮ ತಗೋತೀವಿ. ವಿಡಿಯೋ ಫಾರ್ವರ್ಡ್ ಮಾಡಬಾರ್ದು, ಇದು ಫೇಕ್ ವಿಡಿಯೋ, ಇದು ಅದರಿಂದ ಯಾರೂ ಇದನ್ನು ಫಾರ್ವರ್ಡ್ ಮಾಡಬೇಡಿ. ಅದು ಸತ್ಯಾಸತ್ಯತೆನ ತಿಳ್ಕೊಳ್ಳೋ ಅವಶ್ಯಕತೆ ಇರುತ್ತೆ.